Dear students, welcome back to Math Center. We are in first chapter, Arithmetic Progression. In the last session, we are seen about introduction of uh, uh, this chapter, Arithmetic Progression. Uh, but in this uh, session, we are going to start exercise. 1.1. 1. 1. See, uh, first main and first question already I written on bold. See, first we are going to understand what's the question, then we can easily solve the uh, question. Okay, first main uh, in which ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ ಜಾಸ್ತಿ ಲಿಸ್ಟ್ ಆಫ್ ನಂಬರ್ಸ್ ಇನ್ ವರ್ಡ್ ಮೇಕ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ವೈ ಅಂತ ಇದ್ದಾರೆ ಅಂತಂದ್ರೆ ಪ್ರೋಗ್ರೆಶನ್ ಇಲ್ಲೊಂದ್ ಕೆಲವೊಂದು ಕೊಡ್ತಾರೆ ಘಟನೆಗಳನ್ನ ಕೊಡ್ತಾರೆ ಅಲ್ಲಿ ಮೇಕ್ ಆ ಲಿಸ್ಟ್ ಆಫ್ ನಂಬರ್ಸ್ ಏನ್ ಅರ್ಥಮೆಟಿಕ್ ಪ್ರೋಗ್ರೆಶನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಕಂಡು ಮತ್ತೆ ವೈ ಅಂತ ಕೇಳ್ತಾ ಇದಾರೆ ಹಂಗಿದ್ರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಶನ್ ಅಲ್ಲಿ ಇದೆ ಅನ್ನೋದಾದ್ರೆ ಯಾವ ರೀಸನ್ ಗೆ ನೀವು ಹೇಳ್ತೀರಾ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಸೊ ನಾವು ನಾವು ಅದಕ್ಕೋಸ್ಕರ ಏನ್ ರಿಮೆಂಬರ್ ಮಾಡ್ಬೇಕು ಮಾಡ್ಕೋಬೇಕಾಗತ್ತೆ ಅಂತಂದ್ರೆ ಅಂದ್ರೆ ವಾಟ್ ಇಸ್ ಆನ್ ಅಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಏನಿದೆ ಅದನ್ನ ಒಂದ್ಸಲ ರಿಮೆಂಬರ್ ಮಾಡ್ಕೋತಾ ಇರಿ ಸೊ ಅದ್ರ ಬೇಸಿಸ್ ಮೇಲೆ ನಾವು ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ತೀವಿ ಹಾಗು ಫಸ್ಟ್ ಕ್ವೆಶನ್ ಏನಿದೆ ಎ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ಒಂದ ಟ್ಯಾಕ್ಸಿ ಫೇರ್ ಈಸ್ ರುಪೀಸ್ ಫಿಫ್ಟೀನ್ ಫಾರ್ ದ ಫಸ್ಟ್ ಕಿಲೋಮೀಟರ್ ಅಂಡ್ ರುಪೀಸ್ ಏಟ್ ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್ ಸಿ ನೋಡಿ ಒಂದು ಟ್ಯಾಕ್ಸಿ ಫೇರ್ ಏನಾಗ್ತಾ ಇದೆ ಅಂತ ಅಂದ್ರೆ ಫಾರ್ ಈಚ್ ಕಿಲೋಮೀಟರ್ ಅಂದ್ರೆ ಫಾರ್ ಫಸ್ಟ್ ಕಿಲೋಮೀಟರ್ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಫಿಫ್ಟೀನ್ ರುಪೀಸ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂಡ್ ಫಾರ್ ಅಡಿಷನಲ್ ನೆಕ್ಸ್ಟ್ ಎರಡು ಕಿಲೋಮೀಟರ್ ಹೋದ್ರೆ ಏನಾಗುತ್ತೆ ರುಪೀಸ್ ಫಿಫ್ಟೀನ್ ಮೊದಲ ಕಿಲೋಮೀಟರ್ ಪ್ಲಸ್ ಏಟ್ ರುಪೀಸ್ ಈಗ ನೋಡಿ ಈಗ ಒಂದು ಟ್ಯಾಕ್ಸಿ ಅಂದ್ಕೊಳ್ಳೋಣ ಸೊ ಇದೇನಾಗತ್ತೆ ಫಸ್ಟ್ ಗೆ ಒಂದ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದೆ ಅಂದ್ರೆ ಫಾಸ್ಟ್ ಒನ್ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ರುಪೀಸ್ ಫಿಫ್ಟೀನ್ ಅನ್ನ ಚಾರ್ಜ್ ಮಾಡ್ತಾರೆ ಹಾಗೆ ಇದೇ ಕಾರು ಟ್ಯಾಕ್ಸಿ ಕಿಲೋಮೀಟರ್ ಕಿಲೋಮೀಟರ್ನ ರೀಚ್ ಆಗತ್ತೆ ಎರಡು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಆ ಟೈಮ್ ಅಲ್ಲಿ ಸೆಕೆಂಡ್ ಕಿಲೋಮೀಟರ್ ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಒಂಡಿ ರುಪೀಸ್ ಏಟ್ ಅಂದ್ರೆ ಫಸ್ಟ್ ಕಿಲೋಮೀಟರ್ ಮಾತ್ರ ಫಿಫ್ಟೀನ್ ನೆಕ್ಸ್ಟ್ ಇನ್ನೊಂದು ಕಿಲೋಮೀಟರ್ ನಾವ್ ಎರಡು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಅಂದ್ರೆ ಫಿಫ್ಟೀನ್ ಪ್ಲಸ್ ಏಟ್ ಇಷ್ಟನ್ನ ಚಾರ್ಜ್ ಮಾಡ್ತಾರೆ ಹಾಗೆ ನಾವೇನಾದ್ರೂ ಥರ್ಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ವರ್ಗು ಟ್ರಾವೆಲ್ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ ಚಾರ್ಜ್ ಮಾಡ್ತಾರೆ ಫಿಫ್ಟೀನ್ ಪ್ಲಸ್ ಏಟ್ ಪ್ಲಸ್ ಏಟ್ ಅಲ್ವಾ ಇಷ್ಟನ್ನ ಚಾರ್ಜ್ ಮಾಡ್ತಾರೆ ನೆಕ್ಸ್ಟ್ ಹಾಗೆ ಫೋರ್ತ್ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ನಾವೆಷ್ಟು ಪೇ ಮಾಡ್ಬೇಕಾಗತ್ತೆ ಫಿಫ್ಟೀನ್ ಪ್ಲಸ್ ಏಟ್ ಪ್ಲಸ್ ಏಟ್ ಪ್ಲಸ್ ಏಟ್ ಇಷ್ಟನ್ನ ಪೇ ಮಾಡ್ಬೇಕಾಗತ್ತೆ ಈ ರೀತಿ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾವು ಫೈವ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ ಹೀಗೆ ನಾವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿವೋ ಒಂದೊಂದ್ ಕಿಲೋಮೀಟರ್ಗು ರುಪೀಸ್ ಏಟ್ ದರ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಫಸ್ಟ್ಗೆ ಟ್ಯಾಕ್ಸಿ ಪಾ ಫೇರ್ ಫಾರ್ ಒನ್ ಕಿಲೋಮೀಟರ್ ಅಥವಾ ಫಸ್ಟ್ ಕಿಲೋಮೀಟರ್ ಒನ್ ಕಿಲೋಮೀಟರ್ಗೆ ಟ್ಯಾಕ್ಸಿ ಫೇರ್ ಏನಿರುತ್ತೆ ಅಂತಂದ್ರೆ ರುಪೀಸ್ ಫಿಫ್ಟೀನ್ ಸೊ ಈ ರುಪೀಸ್ ಫಿಫ್ಟೀನ್ ನಾನು ಎ ಒನ್ ಆರ್ ಅಂತ ತಗೋತೀನಿ ಅಂದ್ರೆ ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ ಹಾಗೆ ಟ್ಯಾಕ್ಸಿ ಫೇರ್ ಫಾರ್ ಟೂ ಕಿಲೋಮೀಟರ್ ನಾನು ಎರಡು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗಿತ್ತು ಅಂದ್ರೆ ಆಗ ಟ್ಯಾಕ್ಸಿ ಫೇರ್ ಏನಾಗಿರತ್ತೆ ಅಂತ ರುಪೀಸ್ ಫಿಫ್ಟೀನ್ ಪ್ಲಸ್ ರುಪೀಸ್ ಏಟ್ ನೋಡಿ ಇದು ಪ್ಲಸ್ ಇದು ಎರಡು ಚಾರ್ಜ್ಗಳನ್ನು ಪೇ ಮಾಡಬೇಕಾಗತ್ತೆ ಸೊ ಇದರ ಆಡಿಷನ್ ಏನ್ ಬರುತ್ತೆ ಅಂತ ಅಂದ್ರೆ ರುಪೀಸ್ ಟ್ವೆಂಟಿ ತ್ರೀ ರುಪೀಸ್ ಆಗುತ್ತೆ ಅಲ್ವಾ ಟು ಅಂದ್ರೆ ಇದು ಫಸ್ಟ್ ಟರ್ಮ್ ಇದು ಸೆಕೆಂಡ್ ಟರ್ಮ್ ನಾವು ಈಗ ಎ ಪಿ ಹಂಗಾಗಿ ಎ ಒನ್ ಎ ಟು ಎ ಥ್ರೀ ಆ ರೀತಿ ಬರೀತಾ ಹೋಗ್ತೀವಿ ಸೊ ಟ್ಯಾಕ್ಸಿ ಫೇ ಫಾರ್ ತ್ರೀ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಗಳು ಟ್ರಾವೆಲ್ ಮಾಡೋದಾದ್ರೆ ಎಷ್ಟು ಚಾರ್ಜ್ ಆಗತ್ತೆ ರುಪೀಸ್ ಫಿಫ್ಟೀನ್ ಪ್ಲಸ್ ಪೇ ಮಾಡಬೇಕು ರುತ್ತೆ ಸೊ ಫಿಫ್ಟೀನ್ ಪ್ಲಸ್ ಏಟ್ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪ್ಲಸ್ ಏಟ್ ಏನಾಗುತ್ತೆ ಥರ್ಟಿ ಒನ್ ರುಪೀಸ್ ಥರ್ಟಿ ಒನ್ ಆಗುತ್ತೆ ದಟ್ ಇಸ್ ನೆಕ್ಸ್ಟ್ ಟರ್ಮ್ ನಾವು ಅಂತ ಇಟ್ಕೋತಾ ಇದ್ದೀವಿ ಅಷ್ಟೇ ಸೊ ಟ್ಯಾಕ್ಸಿ ಫೀರ್ಫಾರ್ ಫೇಡ್ ಫಾರ್

ಫೋರ್ ಸೊ ಈಗ ನಾವೇನ್ ಮಾಡಿದ್ವಿ ಇದನ್ನ ಟರ್ಮ್ ಗಳಾಗಿ ಮುರ್ಕೊಂಡ್ವಿ ಒನ್ ಎ ಟು ಎ ತ್ರೀ ಎ ಫೋರ್ ಸೊ ಈ ಒಂದು ಟರ್ಮ್ ಗಳು ಏನು ಎ ಪಿ ನಲ್ಲಿ ಇದೆಯಾ ಇಲ್ವಾ ಫಸ್ಟ್ ಈ ನಂಬರ್ ಲಿಸ್ಟ್ ಮಾಡೋಣ ಎ ಒನ್ ಎ ಒನ್ ಎಷ್ಟಿದೆ ಫಿಫ್ಟೀನ್ ವಾಟ್ ಎಸ್ ಎ ಟು ಟ್ವೆಂಟಿ ತ್ರೀ ನೆಕ್ಸ್ಟ್ ಎ ತ್ರೀ ಇಸ್ ಥರ್ಟಿ ಒನ್ ಎ ಫೋರ್ ಎಸ್ ತರ್ಟಿ ನೈನ್ ಪುಟ್ಟ ಡಾಟೆಡ್ ಲೈನ್ಸ್ ಸೊ ಹೀಗೆ ಡಾಟೆಡ್ ಲೈನ್ಸ್ ನ ಇಟ್ಕೊಳ್ಳೋಣ ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ ಅಂತ ಆಮೇಲೆ ನೋಡೋಣ ಅಂದ್ರೆ ಬೇಕಿದ್ರೆ ನೀವು ಈಗ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಜಸ್ಟ್ ನಮಗೆ ಫೋರ್ ಟು ಫೈವ್ ಟರ್ಮ್ಸ್ ಅಥವಾ ತ್ರೀ ಟು ಫೋರ್ ಟರ್ಮ್ಸ್ ಇಸ್ ಆಫ್ ಟು ಫೈಂಡ್ ಔಟ್ ಇಟ್ ಇಸ್ ದರ್ ಇನ್ ಎ ಪಿ ಆರ್ ನಾಟ್ ಅದ್ರ ಲಿಸ್ಟ್ ಆಫ್ ನಂಬರ್ಸ್ ಆರ್ ಆರ್ ಇನ್ ಎ ಪಿ ಆರ್ ನಾಟ್ ಅಂತ ಗೊತ್ತಾಗ್ಲಿಕ್ಕೆ ನಮ್ಗೆ ತ್ರೀ ಟು ಫೋರ್ ಟರ್ಮ್ಸ್ ಆದ್ರೆ ಸಾಕಾಗತ್ತೆ ಸೊ ಈಗ ಇದು ಎ ಪಿ ನಲ್ಲಿ ಇಲ್ವಾ ಅಂತ ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಸೊ ಯು ರಿಮೆಂಬರ್ ಇಟ್ ಒನ್ಸ್ ವಾಟ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಏನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅದೊಂದು ಲಿಸ್ಟ್ ಆಫ್ ನಂಬರ್ಸ್ ಆಗಿರುತ್ತೆ ಆ ಲಿಸ್ಟ್ ಆಫ್ ನಂಬರ್ಸ್ ಏಕ್ ಫಾರ್ಮ್ ಆಗಿರುತ್ತೆ ಈಚ್ ಟರ್ಮ್ ಈಚ್ ಟರ್ಮ್ ಒಕ್ಟೈನಿಂಗ್ ಈಚ್ ಟರ್ಮ್ ಬೈ ಆಡಿಂಗ್ ಎ ಫಿಕ್ಸ್ಡ್ ನಂಬರ್ ಅಥವಾ ಫಿಕ್ಸ್ಡ್ ಟರ್ಮ್ ಬೈ ಎ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಅಂದ್ರೆ ಪ್ರತಿ ಒಂದು ನಂಬರ್ ಗಳು ಯಾವ ರೀತಿ ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ ಯಾವ್ದೋ ಒಂದು ಫಿಕ್ಸ್ಡ್ ನಂಬರ್ ಅನ್ನ ಇನ್ನ ಟರ್ಮ್ ಗೆ ಹ್ಯಾಡ್ ಮಾಡಿದಾಗ ಫಾರ್ಮ್ ಆಗುತ್ತೆ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ ಹೇಳಿದ್ರು ಮೊದಲನೇ ಟರ್ಮ್ ಅನ್ನ ಬಿಟ್ಟು ಮೊದಲನೇ ಟರ್ಮ್ ಹಾಗೆ ಇರುತ್ತೆ ಎರಡನೇ ಟರ್ಮ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಇಂದಿನ ಟರ್ಮ್ ಗೆ ಕಾನ್ಸ್ಟೆಂಟ್ ನಂಬರ್ ಇಂದಿನ ಟರ್ಮ್ಗೆ ಕಾನ್ಸ್ಟೆಂಟ್ ಮಾಡೋದು ಇಂದಿನ ಟರ್ಮ್ಗೆ ಕಾನ್ಸ್ಟೆಂಟ್ ಮಾಡಿದಾಗ ಫಾರ್ಮ್ ಆಗುತ್ತೆ ನೀವು ಹೇಳ್ಬಿಡ್ತೀರಿ ಹೌದು ಈ ರೀತಿನೇ ಫಾರ್ಮ್ ಆಗಿದೆ ಅಂತ ಒಂದು ಡೌಟ್ ಅದ್ರ ನೀವು ಒನ್ಸ್ ಚೆಕ್ ಮಾಡ್ಬೋದು ಡಿಫ್ರೆನ್ಸ್ ಸೇಮ್ ಇತ್ತು ಅಂತ ಅಂದ್ರೆ ದಿಸ್ ಇನ್ ಅಂತ ಸೊ ವಾಟ್ ಇಸ್ ದಟ್ ಎ ಟು ಮೈನಸ್ ಒನ್ ವಾಟ್ ಇಸ್ ಎ ಟು ಟ್ವೆಂಟಿ ತ್ರೀ ಮೈನಸ್ ಫಿಫ್ಟಿ ಈಸ್ ಮೈನಸ್

ಕಾನ್ಸ್ಟಂಟ್ ಆಗಿದೆ ಡಿಫ್ರೆನ್ಸ್ ಯಾವಾಗ ಕಾನ್ಸ್ಟಂಟ್ ಆಗಿ ಆಗಿರುತ್ತೋ ಹಾಗೆ ನಾವು ಹೇಳ್ಬೋದು ಇದು ಎ ಪಿ ನಲ್ಲಿ ಇದೆ ಈ ಲಿಸ್ಟ್ ಆಫ್ ನಂಬರ್ಸ್ ಎಪಿ ನಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ವೈ ಅಂತ ಕೇಳಿದರೆ ಈ ವೈ ಅಂದ್ರೆ ಏನ್ ಬರೀಬೇಕಾಗತ್ತೆ ಡಿಫ್ರೆನ್ಸ್ ಈಸ್ ಕಾನ್ಸ್ಟಂಟ್ ಅಂತ ಬರೆದ್ರೆ ಆಯ್ತು ದರ್ ಫೋರ್ ದ ಲಿಸ್ಟ್ ಆಫ್ ನಂಬರ್ಸ್

ನೋಡಿ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಈ ಲಿಸ್ಟ್ ಆಫ್ ನಂಬರ್ ಎ ಪಿ ನಲ್ಲಿ ಇದೆ ಅಂತ ಹೇಳ್ತಿದ್ವಿ ಜಸ್ಟ್ ಸಿಚುಯೇಷನ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಗೊಂದಲ ಅನ್ಸಬಹುದು ಅದು ಬಿಟ್ರೆ ಈ ಸಮ್ ಅಂತೂ ತುಂಬಾನೇ ಈಸಿ ಇದೆ ಏನೂ ಇಲ್ಲ ಟ್ಯಾಕ್ಸಿ ಪೇರ್ ಏನಾಗ್ತದೆ ಫಸ್ಟ್ ಕಿಲೋಮೀಟರ್ ಗೆ ಫಿಫ್ಟೀನ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೆಕ್ಸ್ಟ್ ಅಡಿಷನಲ್ ಎಷ್ಟೇ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಒಂದೊಂದು ಕಿಲೋಮೀಟರ್ ಗೆ ಏಟ್ ರುಪೀಸ್ ತರ ಚಾರ್ಜ್ ಮಾಡ್ತಾರೆ ನಾನೇನ್ ಮಾಡಿದೆ ಫಸ್ಟ್ ಕಿಲೋಮೀಟರ್ ಗೆ ಫಿಫ್ಟೀನ್ ರುಪೀಸ್ ಆಗಿರೋದ್ರಿಂದ ಅದನ್ನ ಎ ಒನ್ ಅಂತ ತಗೊಂಡೆ ನೆಕ್ಸ್ಟ್ ಕಿಲೋಮೀಟರ್ ಗೆ ಏಟ್ ನ ಆಡ್ ಮಾಡಿದೆ ಅದ್ರ ನೆಕ್ಸ್ಟ್ ಕಿಲೋಮೀಟರ್ಗೆ ಇ ಏಟ್ ಇ ಏಟ್ ಅಂದ್ರೆ ಫಿಫ್ಟೀನ್ ಪ್ಲಸ್ ಏಟ್ ಪ್ಲಸ್ ಏಟ್ ಆಡ್ ಮಾಡಿದೆ ನೆಕ್ಸ್ಟ್ ಫೋರ್ತ್ ಕಿಲೋಮೀಟರ್ ಮಾಡಿದೆ ಆಗ ನಿಮ್ಗೆ ಒನ್ ಏಟ್ ಎ ಫೋರ್ ಸಿಕ್ತು ಆ ಲಿಸ್ಟ್ ಮಾಡ್ದೆ ಬರ್ದಿದೀನಿ ಆ ನಂಬರ್ ಅನ್ನ ಆ ನಂಬರ್ ಲಿಸ್ಟ್ ಎಪಿ ನಲ್ಲಿ ಇದೆಯಾ ಇಲ್ವಾ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ ಅದ್ರ ಡಿಫರೆನ್ಸ್ ಸೇಮ್ ಇದ್ದಾಗ ಡಿಫರೆನ್ಸ್ ಸೇಮ್ ಇರೋದ್ರಿಂದ ನಾವೇನಂತ ಬರೀಬಹುದು ಲಿಸ್ಟ್ ಆಫ್ ನಂಬರ್ಸ್ ಆರ್ ಇನ್ ಎ ಪಿ

ಪಂಪ್ ಮಾಡಿ ಆಚೆ ತೆಗಿತಾ ಇದೆ ಎಷ್ಟು ಅಮೌಂಟ್ ನ ತೆಗೀತ್ತೆ ಫಸ್ಟ್ ಒನ್ ಆನ್ ಟೈಮ್ ಗೆ ಅಂತ ಅಂದ್ರೆ ಒನ್ ಫೋರ್ತ್ ಅಂದ್ರೆ ಈಗ ಫೋರ್ ಪಾರ್ಟ್ಸ್ ಆಫ್ ಏರ್ ಒಳಗಡೆ ಇತ್ತು ಅಂದ್ರೆ ಒನ್ ಪಾರ್ಟ್ ನ ಒಂದ್ಸಲ ಪಂಪ್ ಮಾಡಿದ್ರೆ ಆಚೆ ಬಂದ್ಬಿಡ್ಬೇಕು ಆ ರೀತಿ ಪಂಪ್ ಮಾಡಿ ಆಚೆ ತೆಗಿರುತ್ತೆ ಅಂದ್ರೆ ಒನ್ ಫೋರ್ತ್ ಆಫ್ ಎ ಏರ್ ಆ ನ ಆಚೆ ತೆಗಿತಾ ಇದೆ ಈ ರೀತಿ ತೆಗಿತಾ ಹೋದ್ರೆ ಅಲ್ಲಿ ಒಂದು ಲಿಸ್ಟ್ ಆಫ್ ನಂಬರ್ ಫಾರ್ಮ್ ಆಗತ್ತೆ ಆ ಲಿಸ್ಟ್ ಆಫ್ ನಂಬರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾ ಇದಾರೆ ಫಸ್ಟ್ ಗೆ ನಾವು ಒಂದ್ ನಿಮ್ಯಾಚ್ ಮಾಡ್ಕೊಳೋಣ ಇಲ್ಲೊಂದು ಸಿಲಿಂಡರ್ ಇದೆ ಅಲ್ವಾ

ಒನ್ ಫಸ್ಟ್ ಒನ್ ಫಸ್ಟ್ ನಿಮ್ಗೆ ಗೊತ್ತಿದೆ ಫಸ್ಟ್ ಟರ್ಮ್ ಅನ್ನ ಎ ಒನ್ ಅಂತ ಇಟ್ಕೋತೀವಿ ಫಸ್ಟ್ ಟರ್ಮ್ ಏನಾಗಿದೆ ಇಲ್ಲಿ ವಿ ಗೊತ್ತಿಲ್ಲ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಎಷ್ಟಿದೆ ಸಿಲಿಂಡರ್ ಒಳಗಡೆ ಏರ್ ಅನ್ನೋದು ಗೊತ್ತಿಲ್ಲ ಬಟ್ ಎವ್ರಿ ಟೈಮ್ ನಾವು ಒನ್ ಫೋರ್ತ್ ಆಫ್ ಏರ್ ಅನ್ನ ಹೊರಗೆ ತೆಗಿತಾ ಇದೀವಿ ಅಲ್ವಾ ಸೊ ಫಸ್ಟ್ ಗೆ ಅದ್ರಲ್ಲಿ ಎಷ್ಟು ಅಮೌಂಟ್ ಆಫ್ ಏರ್ ಇದೆ ವಿ ಅಷ್ಟು ಇದೆ ಈಗ ಫಸ್ಟ್ ಗೆ ಅಮೌಂಟ್ ಆಫ್ ಏರ್ amount of air present in the cylinder after removing Yes, remove it for every time after removing one fourth of ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಈಗ ಹೇರ್ ಎಷ್ಟು ಫಿಲ್ ಆಗಿದೆ ವಿ ವಿ ಅಷ್ಟು ಹೇರ್ ಫಿಲ್ ಆಗಿದೆ ಈಗ ಫಸ್ಟ್ ಟೈಮ್ ನಾವು ಒನ್ ಫೋರ್ತ್ ಆಫ್ ಹೇರ್ ಮಾಡ್ತಾ ಇದೀವಿ ಯಾವ್ದ್ರಿಂದ ರಿಮೂವ್ ಮಾಡ್ಬೇಕು ನಾವು ವಿ ವಾಲ್ಯೂಮ್ ಇಂದ ವಾಲ್ಯೂಮ್ ಎಷ್ಟಿದೆ ಎಷ್ಟಿದೆ ಹೇರ್ ಸಿಲಿಂಡರ್ ಒಳಗಡೆ ವಿ ಎಷ್ಟಿದೆ ಎಷ್ಟನ್ನ ರಿಮೂವ್ ಮಾಡ್ತಿದೀವಿ ಅಂದ್ರೆ ಒನ್ ಫೋರ್ತ್ ಆಫ್ ವಿ ಒನ್ ಫೋರ್ತ್ ಆಫ್ ವಿ ಅಂದ್ರೆ ಅರ್ಥ ಏನು ವಾಲ್ಯೂಮ್ ಆಫ್ ಏರ್ ಇದ್ರ ಸಿಲಿಂಡರ್ ಇರೋ ವಾಲ್ಯೂಮ್ ಅಲ್ಲಿ ಒನ್ ಫೋರ್ತ್ನ ರಿಮೂವ್ ಮಾಡ್ತಾ ಇದೀವಿ ಹಾಗೆ ಮಲ್ಟಿಪ್ಲೈ ವಿ ಅನ್ನು ಕೂಡ ವಿಬೇಕಾಗತ್ತೆ ಸೊ ಇದು ಪ್ರಾಕ್ಷನಲ್ ಎಡಿಷನ್ಸ್ ಸಪ್ರಾಕ್ಷನ್ಸ್ ಮಾಡೋದು ನಿಮ್ಗೆ ಗೊತ್ತಿದೆ ಈಸಿ ಇದೆ ದಿಸ್ ಇಸ್ ವಾಟ್ ವಿ ಬೈ ಒನ್ ಅನ್ಕೊಳ್ಳೋಣ ಮೈನಸ್ ಒನ್ ಇಂಟು ವಿ ಬೈ ಫೋರ್ ಆಗತ್ತೆ ಡಿನಾಮಿನೇಟರ್ಸ್ ಮಲ್ಟಿಪ್ಲೈ ಆಗತ್ತೆ ಒನ್ ಫೋರ್ ಫೋರ್ ಕ್ರಾಸ್ ಮಲ್ಟಿಪ್ಲೈ ಫೋರ್ ವಿ ಮೈನಸ್ ಒನ್ ಇಂಟು ವಿ ವಿ ಆಗತ್ತೆ ದಸ್ ಇಸ್ ವಾಟ್ ಫೋರ್ ವಿ ಮೈನಸ್ ವಿ ಏನಾಯ್ತು ತ್ರೀ ವಿ ಬೈ ಫೋರ್ ಆಯ್ತು ದಸ್ ಇಸ್ ವಾಟ್ ಟು ಅಂತಂದ್ರೆ ಆಫ್ ಎ ಏರ್ ಅನ್ನ ಸಿಲಿಂಡರ್ ಇಂದ ರಿಮೂವ್ ಮಾಡಾದ್ಮೇಲೆ ನಮಗೆ ವಾಲ್ಯೂಮ್ ಎಷ್ಟು ವಾಲ್ಯೂಮ್ ಆಫ್ ಏರ್ ರಿಮೈನ್ ಉಳ್ಕೊಂಡಿದೆ ಇದ್ರೊಳಗಡೆ ಸಿಲಿಂಡರ್ ಅಲ್ಲಿ ಅಂದ್ರೆ ತ್ರೀ ವಿ ಬೈ ಫೋರ್ ಅಷ್ಟು ಉಳ್ಕೊಂಡಿದೆ ಸೊ ನೆಕ್ಸ್ಟ್ ಮತ್ತೊಂದ್ಸಲ ರಿಮೂವ್ ಮಾಡೋಣ ಇವಾಗ ಎಮೌಂಟ್ ಆಫ್ ಏರ್ ಪ್ರೆಸೆಂಟ್ ಸೊ ನೋಡಿ ಈಗೇ ಕಂಟಿನ್ಯೂ ಆಗುತ್ತೆ ಸೇಮ್ ಸೆಂಟೆನ್ಸ್ ಇಲ್ಲಿ ಏನಿದೆ ಅದೇನೆ ಬಟ್ ಒನ್ ಫೋರ್ತ್ ಆಫ್ ಏರ್ನ ಯಾವ ಟೈಮ್ ಎಷ್ಟ್ನೇ ಟೈಮ್ ಈಗ ರಿಮೂವ್ ಮಾಡ್ತಾರ ನಾವು ಸೆಕೆಂಡ್ ಟೈಮ್ ರಿಮೂವ್ ಮಾಡ್ತಿದೀವಿ ಅದೊಂದು ವರ್ಡ್ ಅನ್ನ ಬೇಕಿದ್ರೆ ಬರ್ಕೊಳ್ಳಿ ಅದೆಲ್ಲ ಇದೆಲ್ಲ ಸೇಮ್ ಕಂಟಿನ್ಯೂ ಆಗುತ್ತೆ ಸೇಮ್ ಸೆಂಟೆನ್ಸ್ ಹಂಗಾಗಿ ನಾನು ಬರೀತಾ ಅಷ್ಟೇ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ರಿಮೂವ್ ಮಾಡಿದಾಗ ವಾಟ್ ಇಸ್ ದ ರಿಮೈನಿಂಗ್ ವಾಲ್ಯೂಮ್ ಆಫ್ ಏರ್ ಪ್ರೆಸೆಂಟ್ ಅಂದ ಸಿಲಿಂಡರ್ ಸೊ ಈಗ ನಮ್ಮ ಹತ್ರ ಇರೋದು ವಾಲ್ಯೂಮ್ ಎಷ್ಟಿದೆ ಎಸ್ ಎಕ್ಸಾಕ್ಟ್ಲಿ ತ್ರೀ ವಿ ಬೈ ಫೋರ್ ಅಷ್ಟು ವಾಲ್ಯೂಮ್ ಈಗ ಉಳ್ಕೊಂಡಿರೋ ವಾಲ್ಯೂಮ್ ಇಂದ ಒನ್ ಫೋರ್ತ್ ಆಫ್ ಎ ವಾಲ್ಯೂಮ್ ಅನ್ನ ರಿಮೂವ್ ಮಾಡ್ಬೇಕಾಗತ್ತೆ ದರ್ ಫೋರ್ ನಮ್ಮ ಹತ್ರ ಉಳ್ಕೊಂಡಿರೋ ವಾಲ್ಯೂಮ್ ಎಷ್ಟಿದೆ ತ್ರೀ ವಿ ಬೈ ಫೋರ್ ಅಷ್ಟು ಏನು ಹೇರ್ ಉಳ್ಕೊಂಡಿದೆ ಅದರಿಂದ ನಾವೇನ್ ಮಾಡ್ತಿದ್ವಿ ಒನ್ ಫೋರ್ತ್ ಆಫ್ ನಿಮ್ಗೆ ಆಲ್ರೆಡಿ ಗೊತ್ತು ಒನ್ ಫೋರ್ತ್ ಆಫ್ ತ್ರೀ ವಿ ಬೈ ಫೋರ್ ಅನ್ನ ರಿಮೂವ್ ಮಾಡ್ಬೇಕು ಯಾಕೆ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ ನಾವು ಹೇಳಿ ಒನ್ ಒನ್ ಫೋರ್ತ್ ಜೊತೆ ಅಂದ್ರೆ ಈ ಅಮೌಂಟ್ ಆಫ್ ಏರ್ ಇಂದ ಒನ್ ಫೋರ್ತ್ ರಿಮೂವ್ ಮಾಡ್ಬೇಕಲ್ಲ ಹಾಗಾಗಿ ಒನ್ ಫೋರ್ತ್ ಆಫ್ ತ್ರೀ ಬಿ ಬೈ ಫೋರ್ ಅನ್ನ ಮಾಡ್ಬೇಕಾಗತ್ತೆ ಸೊ ಈಗ ಇದ್ರ ಕ್ಯಾಲ್ಕುಲೇಷನ್ ಏನಾಗುತ್ತೆ ಅಂತ ಜಸ್ಟ್ ಹಾಗೆ ನೋಡೋಣ ಇದನ್ನ ಎ ಟು ಅಂತ ತಗೊಂಡಿದೀವಲ್ಲ ಹೈಲೈಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರೀ ಬಿ ಬೈ ಫೋರ್ ಹಾಗೆ ಇರತ್ತೆ ಮೈನಸ್ ಇದು ಮಲ್ಟಿಪ್ಲೈ ಆಗುತ್ತೆ ಒನ್ ಇಂಟು ತ್ರೀ ಬಿ ತ್ರೀ ವಿ ಹೌದಲ್ವಾ ಡಿವೈಡೆಡ್ ಬೈ ಫೋರ್ ಸಿಕ್ಸ್ಟೀನ್ ಆಯ್ತಾ ಇದೆ ಅಲ್ವಾ ಫೋರ್ ಮತ್ತೆ ಸಿಕ್ಸ್ಟೀನ್ ಡಿನಾಮಿನೇಟರ್ ಅಲ್ಲಿ ಇದೆ ಈಗ ನಾವೇನ್ ಮಾಡ್ಬೇಕೈತೆ ಫ್ರಾಕ್ಷನ್ ಅಲ್ ಸಫ್ರಾಕ್ಷನ್ ಮಾಡಬೇಕು ಸೊ ಬೋತ್ ಆರ್ ಡಿವಿಶಬಲ್ ಬೈ ಸೇಮ್ ನಂಬರ್ ಹಾಗಾಗಿ ಎಲ್ ಸಿ ಎಲ್ಸಿಯಂ ತಗೋಬೇಕಾಗತ್ತೆ ವಾಟ್ ಆಸ್ ದ ಎಲ್ ಸಿ ಎಲ್ಸಿಯಂ ಫಾರ್ ಫೋರ್ ಅಂಡ್ ಸಿಕ್ಸ್ಟೀನ್ ನಾಲ್ಕು ಮತ್ತೆ ಹದಿನಾರಕ್ಕೆ ಎಲ್ ಸಿ ಏನ್ ಆಗತ್ತೆ ಅಂತ ಅಂದ್ರೆ ಸಿ ಎರಡು ಸೇಮ್ ನಂಬರ್ ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ಅದ್ರ ಎಸ್ ನಂಬರ್ ಎಲ್ ಸಿ ಎಂ ಆಗಿರುತ್ತೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಸಿಕ್ಸ್ಟೀನ್ ಇಸ್ ಎಲ್ ಸಿ ಎಂ ಸಿ ಫೋರ್ ಅಮರ್ಸ್ ಆರ್ ಸಿಕ್ಸ್ಟೀನ್ ಫೋರ್ ಫೋರ್ಸ್ ಫೋರ್ ಸಿಕ್ಸ್ಟೀನ್ ದಾಟ್ ಫೋರ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಇಯರ್ ಫೋರ್ ತ್ರೀಸ್ ಟ್ವೆಲ್ ವಿ ಮೈನಸ್ ಸಿಕ್ಸ್ಟೀನ್ ಒನ್ಸ್ ದಾಟ್ ಒನ್ ಯು ಮಲ್ಟಿಪ್ಲೈ ಇಯರ್ ತ್ರೀ ವಿ ಆಗತ್ತೆ ಸೊ ವಾಟ್ಸ್ ದೈ ಆನ್ಸರ್ ಟ್ವೆಲ್ ವಿ ಮೈನಸ್ ತ್ರೀ ವಿ ಏನಾಗುತ್ತೆ ಸಬ್ಟ್ರಾಕ್ಷನ್ ಆಗುತ್ತೆ ಸೊ ನೈನ್ ವಿ ಬೈ ಸಿಕ್ಸ್ಟೀನ್ ಐಸ್ ಟು ದಿಸ್ ಇಸ್ ಕಾಲ ಎ ತ್ರೀ ಇದನ್ನ ಎ ತ್ರೀ ಅಂತ ತಗೋತೀವಿ ನೋಡಿ ದಿಸ್ ಇಸ್ ನಾಟ್ ಎ ಒನ್ ಎ ಟು ಎ ತ್ರೀ ಹೀಗೆ ಎ ಫೋರ್ ಎ ಫೈವ್ ಹೀಗೆ ಮಾಡ್ತಾ ಹೋಗ್ಬೋದು ನಾನು ಮೂರು ಟರ್ಮ್ ಮಾತ್ರ ಮಾಡ್ಕೋತಾ ಇದೀನಿ ಸ್ವಲ್ಪ ಲೆಂತ್ ಆಗತ್ತೆ ಅನ್ನೋ ಗೆ ಚಿಕ್ಕದಿದ್ರೆ ನೀವು ಫೋರ್ ಟರ್ಮ್ಸ್ ಅನ್ನು ಔಟ್ ಮಾಡ್ಕೊಳ್ಳಿ ಇಲ್ಲ ಇದಕ್ಕೂ ಫೋರ್ತ್ ಟರ್ಮ್ ಮಾಡ್ಬಿಟ್ಟೆ ಮಾಡಿ ತೊಂದ್ರೆ ಏನಿಲ್ಲ ನಾನು ತ್ರೀ ಟರ್ಮ್ಸ್ ಮಾತ್ರ ಮಾಡ್ಕೋತಾ ಇದ್ದೀನಿ ಈ ನಂಬರ್ ನ ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳೋಣ ಎ ಒನ್ ಎ ಟು ಎ ತ್ರೀ ಅಲ್ವಾ ಈ ರೀತಿ ಲಿಸ್ಟ್ ಮಾಡ್ಬೇಕು ಎ ಒನ್ ವಿ ಆಗಿದೆ ವಾಟ್ ಈಸ್ ಎ ಟು ಎಸ್ ತ್ರೀ ವಿ ಬೈ ಫೋರ್ ಎ ತ್ರೀ ನೈನ್ ವಿ ಬೈ ಸಿಕ್ಸ್ಟೀನ್ ದೀಸ್ ಆರ್ ಲಿಸ್ಟ್ ಆಫ್ ನಂಬರ್ಸ್ ಈ ಲಿಸ್ಟ್ ಆಫ್ ನಂಬರ್ಸ್ ಎ ಪಿ ನಲ್ಲಿ ಇದೆಯಾ ಇಲ್ವಾ ಫೈಂಡ್ ಔಟ್ ಮಾಡಬೇಕು ಎ ಪಿ ನಲ್ಲಿ ಇದೆಯಾ ಇಲ್ವಾ ಹೇಗ್ ಗೊತ್ತಾಗತ್ತೆ ನಮಗೆ ಎಸ್ ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಸೇಮ್ ಇದ್ರೆ ಮಾತ್ರ ಹೌದಲ್ವಾ ಸೊ ಈಚ್ ನಂಬರ್ ಅಷ್ಟು ಪ್ರೊಟೈಂಡಿಂಗ್ ಬೈ ಹ್ಯಾಡಿಂಗ್ ಫಿಕ್ಸ್ ನಂಬರ್ ಪ್ರತಿಯೊಂದು ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಯಾವ ಫಿಕ್ಸ್ ನಂಬರ್ ಮಾಡಿ ಇದು ಫಾರ್ಮ್ ಆಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ವಿನ್ ನೋಡೋಣ ಈಗ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಇವನ್ ಎ

ನೈನ್ ವಿ ಮೈನಸ್ ಟ್ವೆಲ್ ವಿ ಸಪ್ಟಾಕ್ಟ್ ಆದ್ರೆ ಮೈನಸ್ ತ್ರೀ ವಿ ಬೈ ಸಿಕ್ಸ್ಟೀನ್ ಆಗ್ತಾ ಇದೆ ತ್ರೀ ಇಂದ ಸಿಕ್ಸ್ಟೀನ್ ಡಿವೈಡ್ ಆಗಲ್ಲ ಸಿ ನೋಡಿ ಇವಾಗ ಡಿಫ್ರೆನ್ಸ್ ನೋಡ್ತಾ ಬನ್ನಿ ಇಲ್ಲಿ ಏನಿದೆ ಎರಡು ಡಿಫ್ರೆಂಟ್ ಆಗಿದೆ ಮೈನಸ್ ವಿ ಬೈ ಫೋರ್ ಇದು ಮೈನಸ್ ತ್ರೀ ವಿ ಬೈ ಸಿಕ್ಸ್ಟೀನ್ ಆಗ್ತಾ ಇದೆ ಅಂದ್ರೆ ಎರಡು ಡಿಫ್ರೆನ್ಸ್ ಇಲ್ಲಿ ಸೇಮ್ ಇಲ್ಲ ಹಾಗಾಗಿ ನಾವಿದ ಏನಂತ ಹೇಳ್ತೀವಿ ಈ ಲಿಸ್ಟ್ ಆಫ್ ನಂಬರ್ಸ್ ಎಪಿ ನಲ್ಲಿ ಇಲ್ಲ ಹೌದಲ್ವಾ ದೋರ್

ಲಿಸ್ಟ್ ಆಫ್ ನಂಬರ್ ಗಳು ಏನಿದೆ ಆ ಪ್ರೋಗ್ರೆಷನ್ ಅದು ಎ ಪಿ ನಲ್ಲಿ ಇರುತ್ತೆ ಅದರ್ವೈಸ್ ದಟ್ ಅಸ್ ನಾಟ್ ದಾರ್ ಇನ್ ಎ ಪಿ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ ಫಸ್ಟ್ ಗೆ ಎಷ್ಟು ವಾಲ್ಯೂಮ್ ಆಫ್ ಹೇರ್ ಇದೆ ಸಿಲಿಂಡರ್ ಒಳಗಡೆ ಅಂತ ಗೊತ್ತಿರ್ಲಿಲ್ಲ ಅದನ್ನ ವಿ ಅಂತ ತಗೊಂಡ್ವಿ ವಿ ಇಂದ ಒನ್ ಫೋರ್ತ್ ಆಫ್ ಎ ವಾಲ್ಯೂಮ್ ಅನ್ನ ತೆಗಿತಾ ಬರ್ಬೇಕು ವಾಲ್ಯೂಮ್ ಆಫ್ ಹೇರ್ ಅನ್ನ ಅಂದ್ರೆ ಸಪ್ರಾಕ್ಟ್ ಮಾಡ್ತಾ ಬರ್ಬೇಕು ಸಪ್ರಾಕ್ಟ್ ಮಾಡಿದಾಗ ಎ ಟು ಸಿಕ್ತು ಮತ್ತೆ ಎ ತ್ರೀ ಹೇಗೆ ಸಿಗುತ್ತೆ ಅಂತಂದ್ರೆ ರಿಮೈನಿಂಗ್ ಎ ಟೂ ನಲ್ಲಿ ಇರೋ ಹೇರ್ ಇಂದ ಒನ್ ಫೋರ್ತ್ ಆಫ್ ಎ ರಿಮೈನಿಂಗ್ ವಾಲ್ಯೂ ಹೇರ್ ಸಪ್ರಾಕ್ಟ್ ಮಾಡ್ಬೇಕಾಗತ್ತೆ ಸಪ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಕ್ಕಿದೆ ಅದನ್ನ ಲಿಸ್ಟ್ ಆಫ್ ನಂಬರ್ನ ಮಾಡ್ತೀವಿ ಮತ್ತೆ ಡಿಫ್ರೆನ್ಸ್ ನ ಔಟ್ ಮಾಡಿ ನೋಡಿದ್ವಿ ಎರಡೂ ಡಿಫ್ರೆನ್ಸ್ ಕೂಡ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ದಸ್ ದಸ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ನಾಟ್ ದಾರ್ ಇನ್ ಎ ಪಿ ಅಂತ ಬರದ್ವಿ ಅಂಡ್ ಈವನ್ ವೈ ಅಂತ ಕೇಳಿದ್ದಾರೆ ಬಿಕಾಸ್ ಡಿಫ್ರೆನ್ಸ್ ಅಸ್ ನಾಟ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಆಗಿತ್ತು ಅಂದ್ರೆ ಅದು ಡೆಫಿನೆಟ್ ಆಗಿ ಎಪಿ ನಲ್ಲಿ ಇರ್ತಾ ಇತ್ತು ನೆಕ್ಸ್ಟ್ ಕ್ವೆಶನ್

ಫಸ್ಟ್ ಮೀಟರ್ ಒಂದು ವೆಲ್ ಒಂದು ಬಾವಿಯನ್ನ ಅಹ್ ಆಳ ತೆಗಿಲಿಕ್ಕೆ ಒಂದು ಮೀಟರ್ ಅನ್ನ ಡಿಗ್ ಮಾಡ್ಲಿಕ್ಕೆ ಅಂದ್ರೆ ಅಗ್ಗೆ ಎಷ್ಟು ಎಷ್ಟು ಚಾರ್ಜ್ ಮಾಡ್ತಾರೆ ಒನ್ ಫಿಫ್ಟಿ ರುಪೀಸ್ ನ ಚಾರ್ಜ್ ಮಾಡ್ತಾರೆ ಅದೇ ತರ ನೆಕ್ಸ್ಟ್ ಮೀಟರ್ ಗಳಿಗೆ ಎಷ್ಟನ್ನ ಚಾರ್ಜ್ ಮಾಡ್ತಾ ಹೋಗ್ತಾರೆ ಫಾರ್ ಸಬ್ಸಿಕ್ವೆಂಟ್ ನೆಕ್ಸ್ಟ್ ಟೂ ಮೀಟರ್ ಡಿಗ್ ಮಾಡ್ಬೇಕು ಅಂತಂದ್ರೆ ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ನೆಕ್ಸ್ಟ್ ಮೀಟರ್ ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಈ ರೀತಿ ಚಾರ್ಜ್ ಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಆ ಲಿಸ್ಟ್ ಆಫ್ ನಂಬರ್ಸ್ ಎಪಿ ನಲ್ಲಿ ಇರುತ್ತಾ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ಗೆಸ್ ಮಾಡಿರ್ತೀರಾ ಇದು ಎ ಪಿ ನಲ್ಲಿ ಇರುತ್ತೆ ಅಂತ ನೋಡೋಣ ಅದು ಹೇಗೆ ಅಂತ ಸೊ ಕಾಸ್ಟ್ ಆಫ್

ಟೂ ಮೀಟರ್ಸ್ ಎರಡು ಮೀಟರ್ ಗಳನ್ನ ಆಳನ ತೆಗಿಲಿಕ್ಕೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ರುಪೀಸ್ ಒನ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಅಲ್ವಾ ಫಿಫ್ಟಿ ರುಪೀಸ್ ನ ಎಕ್ಸ್ಟ್ರಾ ಚಾರ್ಜ್ ಅಂದ್ರೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮೀಟರ್ಸ್ ಗೆ ಸೊ ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ಏನಾಯಿತು ರುಪೀಸ್ ಟೂ ಹಂಡ್ರೆಡ್ ಆಗ್ತಾ ಇದೆ ದಿಸ್ ಇಸ್ ವಾಟ್ ಎ ಟು ಕಾಸ್ಟ್ ಆಫ್ ಡಿಗ್ಗಿಂಗ್ ಫಾರ್ ಥ್ರೀ ಮೀಟರ್ಸ್ ತ್ರೀ ಮೀಟರ್ಗೆ ಎಷ್ಟು ಚಾರ್ಜ್ ಆಗುತ್ತೆ ರುಪೀಸ್ ಒನ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಇದು ಫಸ್ಟ್ ಮೀಟರ್ಗೆ ಸೆಕೆಂಡ್ ಮೀಟರ್ಗೆ ಥರ್ಡ್ ಅಂದ್ರೆ ಟೋಟಲಿ ತ್ರೀ ಮೀಟರ್ಸ್ ಹಳ ತೆಗೆದ್ರೆ ಎಷ್ಟು ರೂಪಾಯಿ ಚಾರ್ಜ್ ಆಗುತ್ತೆ ಟೋಟಲ್ ಆಗಿ ಅಂತ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗತ್ತೆ ದಿಸ್ ಇಸ್ ವಾಟ್ ಎ ತ್ರೀ ಆಗತ್ತೆ ನೆಕ್ಸ್ಟ್ ಕಾಸ್ಟ್ ಆಫ್ ಡಿಗ್ಗಿಂಗ್ ಫ ಫೋರ್ ಮೀಟರ್ಸ್ ನಾಲ್ಕು ಮೀಟರ್ ಆಳನ ತೆಗೆದ್ರೆ ಎಷ್ಟು ರೂಪಾಯಿ ಚಾರ್ಜ್ ಆಗುತ್ತಪ್ಪ ಅಂದ್ರೆ ರುಪೀಸ್ ಒನ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಪ್ಲಸ್ ರುಪೀಸ್ ಫಿಫ್ಟಿ ಟುಗೆದರ್ ವಿಲ್ ಬಿಕಮ್ ತ್ರೀ ಹಂಡ್ರೆಡ್ ದಟ್ ಈಸ್ ಕಾಲ್ಡ್ ಎ ಫೋನ್ ಸೊ ಈ ನಂಬರ್ಸ್ ನ ಲಿಸ್ಟ್ ಮಾಡೋಣ ಇವಾಗ ಸಿ ಫಾಸ್ಟ್ ಒನ್ ಏನಿದೆ ಒನ್ ಫಿಫ್ಟಿ ಎ ಒನ್ ಒಳದ್ ಎ ಟು ಸಿ ದಿಸ್ ಇಸ್ ವಾಟ್ ಎ ಒನ್ ಅಂತ ತಗೊಂಡಿದ್ವಿ ಅಲ್ವಾ ದನ್ ದಿಸ್ ಸೊ ಈ ತರ ನಾವು ಕಂಟಿನ್ಯೂ ಮಾಡ್ತಾ ಇದ್ರೆ ಈ ರೀತಿನೇ ಎಡಿಷನ್ಸ್ ಆಗ್ತಾ ಹೋಗುತ್ತೆ ಫಿಫ್ಟಿ 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 ಸೊ ಹಾಗಾಗಿ ಲಿಸ್ಟ್ ಆಫ್ ನಂಬರ್ಸ್ ಆರ್ ಏನ್ ಎ ಪಿ ಆರ್ ವಾಟ್ ಅಂತ ಕೇಳಿದ್ರೆ ಹೇಗ್ ಗೊತ್ತಾಗತ್ತೆ ನಮ್ಗೆ ಇದೆಯಾ ಅಲ್ವಾ ಅಂತ ಎಸ್ ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಸೇಮ್ ಇರಬೇಕು ಎ ಟು ಮೈನಸ್ ಎನ್ ವಾಟ್ ಎಸ್ a2 200 minus 150 that is equals to 50 d is equals to a3 minus a1 that is what 250 minus 200 exactly that is 50 and d is equals to a4 minus a3 that is also will become 250 ಸಾರಿ ತ್ರೀ ಹಂಡ್ರೆಡ್ ಮೈನಸ್ ಟೂ ಫಿಫ್ಟಿ ಈಸ್ ಫಿಫ್ಟಿಕ್ವಲ್ ಟು ಫಿಫ್ಟಿ ನೋಡಿ ಆಲ್ ಆ ಸೇಮ್ ನೋಡಿ ಎಲ್ಲವೂ ಫಿಫ್ಟಿ 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 ಬರ್ತಾ ಇದೆ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನಾಗ್ತಾ ಇದೆ ಕಾನ್ಸ್ಟಂಟ್ ಆಗಿದೆ ದರ್ ಫೋರ್ ದೆಸ್ಟ್ ಆಫ್ ನಂಬರ್ಸ್ ಲೆಸ್ಟ್ ಆಫ್ ನಂಬರ್ಸ್ ಎ ಪಿನಲ್ಲಿ ಇದೆ ವೈ ಅಂತ ಅಂದ್ರೆ ಬಿಕಾಸ್ ಡಿಫ್ರೆನ್ಸ್ ಡಿಫರೆನ್ಸ್ ಆರ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಆರ್ ಕಾನ್ಸ್ಟೆಂಟ್ ಡಿಫರೆನ್ಸ್ ಎಲ್ಲಾ ನಂಬರ್ ಗಳ ಮಧ್ಯ ಇರುವಂತಹ ಡಿಫರೆನ್ಸ್ ಏನಾಗಿದೆ ಕಾನ್ಸ್ಟೆಂಟ್ ಆಗಿದೆ ಹಾಗಾಗಿ ಈ ಲಿಸ್ಟ್ ಆಫ್ ನಂಬರ್ ಎ ಪಿ ನಲ್ಲಿ ಇದೆ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ the amount of money in the account every year one rupees uh, ten thousand is deposited in the compound interest at eight percent per ಸಿ ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರೆ ತೌಸಂಡ್ ಅಷ್ಟು ಡೆಪಾಸಿಟ್ ಮಾಡಿದ್ದಾರೆ ಹಂಗಿದ್ರೆ ಇಂಟ್ರೆಸ್ಟ್ ಎಷ್ಟಿದೆ ಆನ್ಯೂಮ್ ಒಂದು ವರ್ಷಕ್ಕೆ ಆನ್ಯೂಮ್ ಅಂದ್ರೆ ಏಟ್ ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಹಂಗಿತ್ತು ಅಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಸೇರ್ಕೊಂಡು ಎವ್ರಿ ಇಯರ್ ಅಮೌಂಟ್ ಎಷ್ಟೆಷ್ಟು ಆಗ್ತಾ ಹೋಗುತ್ತೆ ರೈಸ್ ಆಗ್ತಾ ಹೋಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು ಅಮೌಂಟ್ ಅನ್ನ ಲಿಸ್ಟ್ ಮಾಡಿ ಬರೆದು ಅದು ಎ ಪಿ ನಲ್ಲಿ ಇದೆಯಾ ಎಲ್ವಾ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ ಫಸ್ಟ್ ನಿಮ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಇರುವಂತ ಫಾರ್ಮುಲಾ ಗೊತ್ತಿರಬೇಕು ಏನು ಫಾರ್ಮುಲಾ ಕಾಂಪೌಂಡ್ ಇಂಟ್ರೆಸ್ಟ್ ಇ ಫಾರ್ಮುಲಾ ಸೊ ಎಕ್ಸಾಕ್ಟ್ಲಿ ಎಸ್ ಈಕ್ವಲ್ಸ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಟು ದ ಪವರ್ ಎನ್ ದಿಸ್ ಇಸ್ ದ ಫಾರ್ಮುಲಾ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಸಿ ಫಸ್ಟ್ ಗೆ ಎ ಅಂತ ಏನು ಸಿ

ಅಂಡ್ ವಾಟ್ ಅಬೌಟ್ ಎನ್ ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್ ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಎವ್ರಿ ಇಯರ್ ಅಮೌಂಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಗೆ ಫೈಂಡ್ಔಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಗೆ ನಾನೇನ್ ಮಾಡ್ತೀನಿ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ನಾವು ಫಸ್ಟ್ ಎಷ್ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ನೇ ಡೆಪಾಸಿಟ್ ಮಾಡ್ತಿದೀವೋ ಅದನ್ನೇ ಎ ಒನ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾ ಇದ್ದೀನಿ ಏನಾಗುತ್ತೆ ಪ್ರಿನ್ಸಿಪಲ್ ಬ್ಯಾಲೆನ್ಸ್

ಆಫ್ಟರ್ ಒನ್ ಇಯರ್ ಬ್ಯಾಲೆನ್ಸ್ ಎಷ್ಟೆ ಅಂತ ನೋಡೋಣ ಸಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಇದೆ ಟೆನ್ ತೌಸಂಡ್ ದನ್ ಒನ್ ಪ್ಲಸ್ ವಾಟ್ಸ್ ದ ರೇಟ್ ರೇಟ್ ಆಫ್ ಆಫ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಸ್ ಎಕ್ಸಾಕ್ಟ್ಲಿ ಇಸ್ ಬೈ ಹಂಡ್ರೆಡ್ ಅಂಡ್ ವಾಟ್ ಇಸ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಫಾರ್ ಒನ್ ಇಯರ್ ಅಂತ ಅಂದ್ರೆ ದಟ್ ಪವರ್ ವಿಲ್ ಬಿ ಒನ್ ದೆನ್ ಟೆನ್ ಥೌಸಂಡ್ into this is what fractional addition see 1 into 100 100 then cross multiply 100 plus 8 that is equals to 10000 into 108 by 100 20 20 get cancelled see 100 into 108 it n 108 followed with the 2 zeros ಸೊ ಇದು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಆಫ್ಟರ್ ಒನ್ ಇಯರ್ ಅಮೌಂಟ್ ಆಫ್ ಮನಿ ಎಷ್ಟು ಮನಿ ಅದರಲ್ಲಿ ಉಳ್ಕೊಂಡಿರತ್ತೆನ್ಸ್ ಅಂತ ಅಂದ್ರೆ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಸೇರ್ಕೊಂಡು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಆಗಿರುತ್ತೆ ಸೊ ನೆಕ್ಸ್ಟ್ ಅಮೌಂಟ್ ಆಫ್ ಮನಿ ಆಫ್ಟರ್ ಟೂ ಇಯರ್ಸ್ ಆಫ್ಟರ್ ಟೂ ಇಯರ್ಸ್ ಏನಾಗುತ್ತೆ ಬ್ಯಾಲೆನ್ಸ್ ಅಂತ ನೋಡೋಣ

ಹೌದಲ್ವಾ ಸೊ ಅಂದ್ರೆ ಸ್ಕ್ವೈರ್ ಇರೋದ್ರಿಂದ ಟೂ ಟೈಮ್ಸ್ ಬರಬೇಕಾಗುತ್ತೆ ಟೂ ಝೀರೋ ಟೂ ಝೀರೋ ಗೆಟ್ ಕ್ಯಾನ್ಸಲ್ ಟೂ ಜೀರೋ ಟೂ ಜೀರೋ ಗೆಟ್ ಕ್ಯಾನ್ಸಲ್ ವಾಟ್ ಆಸ್ ರಿಮೈನಿಂಗ್ ಒನ್ ಆಟ್ ಏಟ್ ಇಂಟು ಒನ್ ಆಟ್ ಏಟ್ ಅದೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒನ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಎಷ್ಟು ಸಿಗುತ್ತೆ ಅಂದ್ರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಸಿಗ್ತಾ ಇದೆ ತ್ರೀ ಮಾತ್ರ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀನಿ ಎ ಒನ್ ಟು ಏಸ್ ಇಸ್ ವಾಟ್ ಎ ಟು ದಿಸ್ ಎ ಥ್ರೀವನ್ ಎ ಟು ಎ ತ್ರೀ ಈ ಲಿಸ್ಟ್ ಮಾಡೋಣ ಈ ನಂಬರ್ ಗಳನ್ನ ವಾಟ್ ಆರ್ ದೋಸ್ ಟೆನ್ ತೌಸಂಡ್ ದಿಸ್ ಇಸ್ ವಾಟ್ ಟೆನ್ ಥೌಸಂಡ್ ಅಂಡ್ ಏಟ್ ಹಂಡ್ರೆಡ್ ಲೆವೆನ್ ತೌಸಂಡ್ ಅಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಡಾಟ್ ನೋಡಿ ಈಗ ಈ ನಂಬರ್ಸು ಏನಾಗಿದೆ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಇಲ್ವಾ ಔಟ್ ಮಾಡ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀವಿ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಬೇಕಾದ್ರೆ ಎ ಫೋರ್ ಔಟ್ ಮಾಡ್ಕೊಳ್ಳಿ ಎ ಫೈ ಅನ್ನು ಔಟ್ ಮಾಡಬಹುದು ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತ್ ಇದೆ ಅಂತ ಅಂದ್ರೆ ಅದಕ್ಕೋಸ್ಕರ ನಾನು ಎ ಒನ್ ಎ ಟು ಎ ತ್ರೀ ಅಲ್ಲಿಗೆ ನೆಲೆಸಿದೀನಿ ಸಾಕಾಗತ್ತೆ ಇಷ್ಟು ಇಲ್ಲಿಂದ ಡಿಫರೆನ್ಸ್ ಎರಡು ಎರಡು ಡಿಫ್ರೆನ್ಸ್ ಏಮ್ ಇತ್ತು ಅಂದ್ರೆ ಅಲ್ಲಿಗೆ ಅದು ಎಫ್ ನಲ್ಲಿ ಇದೆ ಅಂತ ಗೊತ್ತಾಗ್ಬಿಡತ್ತೆ ಹಾಗಾಗಿ ತ್ರೀ ಟರ್ಮ್ಸ್ ಮಾತ್ರ ಫೈಂಡ್ ಔಟ್ ಮಾಡಿದೀನಿ

ಡಿಫ್ರೆನ್ಸ್ ಏನಾಗಿಲ್ಲ ಕಾನ್ಸ್ಟೆಂಟ್ ಆಗಿ ಇಲ್ಲ ಅಂದ್ರೆ ಎರಡು ಡಿಫರೆನ್ಸ್ ಇದು ಎಪಿ ನಲ್ಲಿ ಇದೆ ಅಂತ ಇದು ಅರ್ಥ ಆಗಿದೆ ಅಲ್ವಾ ಕಾಂಪೌಂಡ್ ಇಂಟ್ರೆಸ್ಟ್ ಇದು ಸೆವೆಂತ್ ಅಲ್ಲೇ ಬಂದಿರುತ್ತೆ ಮಾಡ್ಕೊಳ್ಳಿ ಏತ್ ಅಲ್ಲಿ ಇರುತ್ತೆ ಸೊ ಎಸ್ ಈಕ್ವಲ್ಸ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ದ ಪವರ್ ಎನ್ ಇದನ್ನ ಈ ಫಾರ್ಮುಲಾಗೆ ಆಗಿ ನಾವೇನ್ ಮಾಡ್ತಾ ಹೋಗ್ಬೇಕು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ವ್ಯಾಲ್ಯೂಸ್ ನಂಬರ್ ಆಫ್ ಇಯರ್ಸ್ ಚೇಂಜ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ಫಸ್ಟ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಅನ್ನೇನು ನಾನೇನು ಗೇವನ್ ಅಂತ ತಗೊಂಡಿದ್ದೀನಿ ಹಾಗಾಗಿ ಅದು ಟೆನ್ ತೌಸಂಡ್ ನೆಕ್ಸ್ಟ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ನೆಕ್ಸ್ಟ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಬರ್ತಾ ಇದೆ ಹಾಗಾಗಿ ಏನಾಯ್ತು ಇಲ್ಲಿ ಡಿಫರೆನ್ಸ್ ಗಳನ್ನ ಫೈಂಡ್ ಔಟ್ ಮಾಡಿದಾಗ ಎರಡೂ ಡಿಫರೆನ್ಸ್ ಡಿಫರೆಂಟ್ ಆಗಿದೆ ಹಾಗಾಗಿ ಲಿಸ್ಟ್ ಆಫ್ ನಂಬರ್ ಎ ಪಿ ನಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಓಕೆ ಸೆಕೆಂಡ್ ಮೇನ್ ರೈಟ್ ದ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಆಫ್ ದ ಎಪಿ ಪಿ ವ್ಯಾನ್ ದ ಫಸ್ಟ್ ಟರ್ಮ್ ಎ ಕಾಮನ್ ಡಿಫ್ರೆನ್ಸ್ ಡಿ ಆರ್ ಗಿವಿನ್ ಆಸ್ ಫಾಲೋಸ್ ನೋಡಿ ಈ ಕ್ವೆಶನ್ ಅಲ್ಲಿ ಸೆಕೆಂಡ್ ಮೇನ್ ಅಲ್ಲಿ ಏನ್ ಕೊಡ್ತಾ ಇದಾರಪ್ಪ ಅಂತ ವೆರಿ ಈಸಿ ಟು ಫೈಂಡ್ ಎ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಡಿಫ್ರೆನ್ಸ್ ಡಿ ಅನ್ನ ಕೊಟ್ಟಿದ್ದಾರೆ ನಾವೇನ್ ಮಾಡಬೇಕಾಗಿದೆ ಫಸ್ಟ್ ಫೋರ್ ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ಎನ್ ಇಸ್ ಎನ್ ಎ ಒನ್ ಅಂದ್ರೆ ಎ ಅಂದ್ರೆ ಎ ಒನ್ ನಿಮ್ಗೆ ಗೊತ್ತಿದೆ ಅಲ್ವಾ ಫಸ್ಟ್ ಟರ್ಮ್ ಟೆನ್ ಅವ್ರು ಕೇಳಿರೋದು ಫೋರ್ ಟರ್ಮ್ಸ್ ಅಲ್ವಾ ಎ ಟು ಎ ಟು ಅಂದ್ರೆ ಏನು ಎ ಪ್ಲಸ್ ಡಿ ಅಲ್ವಾ ಜನರಲ್ ಫಾರ್ಮ್ ಒಂದ್ಸಲ ರಿಮೆಂಬರ್ ಮಾಡ್ಕೊಳ್ಳಿ ಜನರಲ್ ಟರ್ಮ್ಸ್ ನ ಹೇಗ್ ಬರದ್ವಿ ಅಲ್ವಾ ಜನರಲ್ ಫಾರ್ಮ್ ಅನ್ನ ಸೊ ಎ ಟು ಅಂದ್ರೆ ಎ ಪ್ಲಸ್ ಡಿ ವಾಟ್ ಇಸ್ ಎಂದ್ರೆ ಟೆನ್ ಪ್ಲಸ್ ಡಿ ಅಂದ್ರೆ ಟೆನ್ ಅಗೇನ್ ದಾಟ್ ಇಸ್ ಟೆನ್ ಪ್ಲಸ್ ಟೆನ್ ಏನ್ ಇದೆ ಟ್ವೆಂಟಿ ಆಗ್ತಾ ಇದೆ ವಾಟ್ ಇಸ್ ಎ ತ್ರೀ

ಸೊ ಅಲ್ಲಿ ಎಂಥ ಟರ್ಮ್ ಆಮೇಲೆ ಸಿಗುತ್ತೆ ನಿಮಗೆ ಸೊ ಫೋರ್ ಟರ್ಮ್ಸ್ ಕೇಳಿರೋದ್ರಿಂದ ಎರೀಬಹುದು ಎ ಪ್ಲಸ್ ಟು ಡಿ ಅನ್ನ ತಗೋಬಹುದು ಸೊ ಎ ಟೆನ್ ಪ್ಲಸ್ ಎಂದ್ರೆ ಡಿ ಅಂದ್ರೆ ಟೂ ಇಂಟು ಟೆನ್ ಅಲ್ವಾ ಸಿ ಟೆನ್ ಟೂ ಏನಾಯ್ತು ಟ್ವೆಂಟಿ ಸೊ ಟೆನ್ ಪ್ಲಸ್ ಟ್ವೆಂಟಿ ಟು ಥರ್ಟಿ ಆಗ್ತಾ ಇದೆ ಸೊ ವಾಟ್ ಇಸ್ ಎ ಫೋರ್ ಎ ಪ್ಲಸ್ ಟು ಡಿ ಇದೆ ಅಲ್ಲಿ ಇವಾಗ ಫೋರ್ ಬೇಕು ಅಂದ್ರೆ ಎ ಪ್ಲಸ್ ತ್ರೀ ಡಿ ಆಗತ್ತೆ ಈಕ್ವಲ್ಸ್ ಟು ವಾಟ್ ಇಸ್ ಎ ಟೆನ್ ಪ್ಲಸ್ ತ್ರೀ ಇಂಟು ಟೆನ್ ಅಲ್ವಾ ಡಿ ಅಂದ್ರೆ ಏನು ಟೆನ್ ಡಿಫ್ರೆನ್ಸ್ ಏನಾಗಿದೆ ಡಿಫ್ರೆನ್ಸ್ ಆಲ್ಸೋ ಟೆನ್ ಹಂಗಾಗಿ ತ್ರೀ ಇಂಟು ಟೆನ್ ದೆನ್ ಟೆನ್ ಪ್ಲಸ್ ಟೆನ್ ತ್ರೀಸ್ ಥರ್ಟಿ ಈಕ್ವಲ್ಸ್ ಟು ಥರ್ಟಿ ಪ್ಲಸ್ ಟೆನ್ ಏನಾಯ್ತು ಫೋರ್ಟಿ ದೇರ್ ಫೋರ್ ದ ಫಾಸ್ಟ್

ಎ ಒನ್ ಎ ಟು ಎ ಥ್ರೀ ಎ ಫೋರ್ ನ ಜನರಲ್ ಟರ್ಮ್ ಹೇಗೆ ಬರ್ಕೋಬೇಕು ಅಂತ ಗೊತ್ತಿದ್ರೆ ಗೊತ್ತಿದ್ರಾಯ್ತು ಅದನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಫೋರ್ ಟರ್ಮ್ಸ್ ಔಟ್ ಮಾಡ್ಬೋದು ಸೆಕೆಂಡ್ ಕ್ವೆಶನ್ ಏನಂತ ನೋಡೋಣ ಸೆಕೆಂಡ್ ಒನ್ ಎ ಎಸ್ ಈಕ್ವಲ್ಸ್ ಟು ಮೈನಸ್ ಟು ಅಂಡ್ ಡಿ ಇಸ್ ಈಕ್ವಲ್ಸ್ ಟು ಝೀರೋ ಅಂತ ಇದೆ ಸೊ ಇದನ್ನ ಹೇಗೆ ಫೈಂಡ್ ಔಟ್ ಫೈಂಡ್ಔಟ್ ಮಾಡೋದೇ ಎಂದ್ರೆ ಎ ಎ ಒನ್ ಆಗಿರುತ್ತೆ ವಾಟ್ ಇಸ್ ಒನ್ ಮೈನಸ್ ಟು ವಟ್ ಇಸ್ ಎ ಟು ಎ ಪ್ಲಸ್ ಡಿ ಅಲ್ವಾ ವಾಟ್ ಇಸ್ ಎ ಮೈನಸ್ ಟು ಪ್ಲಸ್ ಡಿ ಅಂದ್ರೆ ಏನಾಗುತ್ತೆ ಇಲ್ಲಿ ಝೀರೋ ಆಗುತ್ತೆ ಮೈನಸ್ ಟು ಪ್ಲಸ್ ಝೀರೋ ಏನಾಗುತ್ತೆ ಅಗೇನ್ ಮೈನಸ್ ಟೂನೇ ಆಗುತ್ತೆ ನೆಕ್ಸ್ಟ್ ಎ ತ್ರೀ ಎ ಪ್ಲಸ್ ಟು ಡಿ ಎ ತ್ರೀ ಅಂದ್ರೆ ಏನು ಎ ಪ್ಲಸ್ ಟು ಡಿ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಎ ಅಂದ್ರೆ ಮೈನಸ್ ಟು ಪ್ಲಸ್ ಟೂ ಇಂಟು ಡಿ ಅಂದ್ರೆ ಏನು ಝೀರೋ ಅದೆಲ್ಲ ನೀವು ಬ್ರ್ಯಾಕೆಟ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲ ಇಂಟು ಅಂತ ಬರೀಬಹುದು ಸೊ ಟೂ ಇಂಟು ಝೀರೋ ಫಸ್ಟ್ ನಾವು ಮಲ್ಟಿಪ್ಲೈ ಮಾಡಬೇಕು ಟೂ ಝೀರೋಝೀರೋ ಆಗುತ್ತೆ ಅಂದ್ರೆ ಮೈನಸ್ ಟೂ ಪ್ಲಸ್ ಝೀರೋ ದಾಟ್ ಈಸ್ ಈಕ್ವಲ್ಸ್ ಟು ಎಡಿಷನ್ ಆದ್ರೆ ಏನಾಯ್ತು ಮೈನಸ್ ಟೂ ನೇ ಉಳ್ಕೊಳತ್ತೆ ನೆಕ್ಸ್ಟ್ ಎ ಫೋರ್ ಏನಾಯ್ತು ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಅಂದ್ರೆ ಎ ಅಂದ್ರೆ ಮೈನಸ್ ಟು ಪ್ಲಸ್ ತ್ರೀ ಇಂಟು ಡಿ ಅಗೇನ್ ಝೀರೋನೆ ಕೊಟ್ಟಿದ್ದಾರೆ ಸೊ ಝೀರೋನೆ ಆಗಿರುತ್ತೆ So that is equals to minus 2. 3 zeros are 0. That is equals to addition will become minus 2. Now therefore the first four terms of an AP is minus 2 comma minus 2 comma minus 2 comma minus 2. ದಟ್ಸ್ ಇಟ್ ಫಸ್ಟ್ ಫೋರ್ ಟರ್ಮ್ಸ್ ಏನಾಗಿದೆ ಮೈನಸ್ ಟೂ ಕಾಮ ಮೈನಸ್ ಟೂ ಕಾಮ ಮೈನಸ್ ಟೂ ಕಾಮ ಮೈನಸ್ ಟು ಇದರಲ್ಲಿ ನೀವು ಎಷ್ಟೇ ಟರ್ಮ್ಸ್ ನ ಔಟ್ ಮಾಡಿದ್ರು ಮೈನಸ್ ಟೂ ಗಳೇ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಒನ್ ಎ ಇಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಆಗಿದೆ ಸೊ ಎ ಒನ್ ಫಸ್ಟ್ ಟರ್ಮ್ ಏನಾಗಿದೆ ಫೋರ್ ಆಗಿದೆ ವಾಟ್ ಆಸ್ ಎ ಟು ಎ ಟು ಏನಾಗುತ್ತೆ ಎ ಪ್ಲಸ್ ಡಿ ಸೊ ವಾಟ್ ಆಸ್ ಎ ಫೋರ್ ಪ್ಲಸ್ ಡಿ ಅಂದ್ರೆ ಮೈನಸ್ ತ್ರೀ ಇದೆ

ತ್ರೀ ಟೂ ಸಾಕ್ಸ್ ಆಗುತ್ತೆ ಸಿಕ್ಸ್ ಏನಾಗುತ್ತೆ ಮೈನಸ್ ಟು ಬೇಗ ನಂಬರ್ ಸೈನ್ ಹಾಕ್ಬೇಕು ಡೋಂಟ್ ಫರ್ಗೆಟ್ ಸೊ ಎ ಫೋರ್ ಏನಾಗ್ತಾ ಇದೆ ಸೊ ಈಸ್ ಈಕ್ವಲ್ಸ್ ಟು ವಾಟ್ ಇಸ್ ಎಂದ್ರೆ ಫಸ್ಟ್ ಟರ್ಮ್ ಫೋರ್ ಪ್ಲಸ್ ತ್ರೀ ಇಂಟು ಡಿ ಏನಾಗುತ್ತೆ ಮೈನಸ್ ತ್ರೀ ಫೋರ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನೈನ್

ಫೋರ್ ಕಾಮ ಒನ್ ಕಾಮ ಮೈನಸ್ ಟೂ ಕಾಮ ಮೈನಸ್ ಫೈವ್ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಫೋರ್ತ್ ಎ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಅಂಡ್ ಡಿ ಇಸ್ ಈಕ್ವಲ್ಸ್ ಟು ಆಫ್ ಇದೆ ಸೊ ಫಸ್ಟ್ ಎ ಫಸ್ಟ್ ಟರ್ಮ್ ಎ ಒನ್ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಎ ಟು ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಡಿ ನಿಮ್ಗೆ ಗೊತ್ತಿದೆ ವಾಟ್ ಇಸ್ ಎ ಮೈನಸ್ ಒನ್ ಡಿ ಏನಾಗುತ್ತೆ ಪ್ಲಸ್ ಆಫ್ ಆಗುತ್ತೆ ನೋಡಿ ಮೈನಸ್ ಒನ್ ಪ್ಲಸ್ ಹಾಫ್ ಇದೆ ಸೊ ಒನ್ ಅಲ್ಲಿ ಹಾಫ್ ಸಪ್ಟ್ರಾಕ್ಟ್ ಮಾಡಿದ್ರೆ ಆಫ್ ಸಿಗುತ್ತೆ ಬಟ್ ಸೈನ್ ಏನಾಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಗರ್ ನಂಬರ್ ಯಾವುದು ಇದರಲ್ಲಿ ಹಾಫ್ ಮೈನಸ್ ಒನ್ ಎಸ್ ಎಕ್ಸಾಕ್ಟ್ಲಿ ಒನ್ ಇಸ್ ಬಿಗರ್ ನಂಬರ್ ಸೊ ಅದಕ್ಕೆ ಏನ್ ಸೈನ್ ಇದೆ ಮೈನಸ್ ಇದೆ ಸೊ ಆ ಮೈನಸ್ ಅನ್ನ ಹಾಕೋಬೇಕಾಗತ್ತೆ ಸೊ ನೆಕ್ಸ್ಟ್ ಇದು ಎರಡಲ್ಲಿ ಎ ತ್ರೀ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ಸ್ ಟು ವಟ್ ಇಸ್ ಎ ಮೈನಸ್ ಒನ್ ಪ್ಲಸ್ ಟು ಇಂಟು ಡಿ ಡಿ ಏನಾಗಿದೆ ಹಾಫ್ ನೋಡಿ ಟೂ ಟೂ ಗೆಟ್ ಕ್ಯಾನ್ಸಲ್ ನೆಕ್ಸ್ಟ್ ಏನ್ ಉಳ್ಕೊಳುತ್ತೆ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ವಿಲ್ ಬೇಕೋ ನೆಕ್ಸ್ಟ್ ಎ ಫೋರ್ ಎ ಪ್ಲಸ್ ತ್ರೀ ಡಿ ದಾಟ್ ಇಸ್ ಈಕ್ವಲ್ಸ್ ಟು ವಾಟ್ ಎ ಮೈನಸ್ ಒನ್ ಪ್ಲಸ್ ತ್ರೀ ಇಂಟು ಒನ್ ಬೈ ಟೂ ಆಗತ್ತೆ ಸೊ ಮೈನಸ್ ಒನ್ ಹಾಗೆ ಇರಲಿ ಪ್ಲಸ್

ಫಸ್ಟ್ ಫೋರ್ ಟರ್ಮ್ಸ್ ಆಫ್ ದ ಎಪಿ ಪಿ ಈಸ್ ಯಾವ್ದು ಯಾವ್ದಾಗಿದೆ ಮೈನಸ್ ಒನ್ ಎಸ್ ಮೈನಸ್ ಆಫ್ ಕಾಮ ಝೀರೋ ಅಂಡ್ ಪ್ಲಸ್ ಆ ಆಗಿರುತ್ತೆ ದೀಸ್ ಆರ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಎಪಿ ಪಿ ನೆಕ್ಸ್ಟ್ ಲಾಸ್ಟ್ ಒನ್ ಈ ಮೇನ್ ಅಲ್ಲಿರುವಂತಹ ಲಾಸ್ಟ್ ಕ್ವೆಶನ್ ಫಿಫ್ತ್ ಒನ್ ಎಸ್ ಈಕ್ವಲ್ಸ್ ಟು ಮೈನಸ್ ಒನ್ ಪಾಯಿಂಟ್ ಟು ಫೈ ಡಿ ಇಸ್ ಈಕ್ವಲ್ಸ್ ಟು ಝೀರೋ ಪಾಯಿಂಟ್ ಸಾರಿ ಮೈನಸ್ ಝೀರೋ ಪಾಯಿಂಟ್ ಟು ಫೈವ್ ಇದೆ ಸೊ ಇವಾಗ ಏನು ಮಾಡೋಣ ಫಸ್ಟ್ ಆಸ್ ಯುಶನ್ ಸೇಮ್ ಮೆಥಡ್ ಫಾಲೋ ಮಾಡಬೇಕಾಗತ್ತೆ ಎನ್ ಎ ಅಂದ್ರೆ ಎ ಒನ್ ಅಂತಾನೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಆಗಿರತ್ತೆ ವಾಟ್ ಇಸ್ ಎ ಟು ಎ ಟು ಏನಾಗುತ್ತೆ ಎ ಪ್ಲಸ್ ಡಿ ಆಗಿರುತ್ತೆ ಸಿ ಎ ಅಂದ್ರೆ

மீன்ஸ் டென் ஜீரோ ஆகி டூ பிளஸ் டூ ஃபோர் ஃபோர் ப்ளஸ் ஒன் ஃபைவ் ஆய்வு ஜீரோ மைனஸ் ஒன் பாயிண்ட் ஜீரோ ஆதர்வைஸ் மைனஸ் ஒன் பாயிண்ட் ஃபைவ் ஆகி சோ ஏ த்ரீ ஏ ப்ளஸ் டூ டி அல்லாஸ் ஏ மைனஸ் ஒன் பாயிண்ட் டூ ஃபைவ் ப்ளஸ் டூ இன் டூ டி ஏனா மைனஸ் ஜீரோ பாயிண்ட் டூ ஃபைவ் ஆக ಸೊ ಇದು ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಹಾಗೆ ಇರಲಿ ಫಸ್ಟ್ ಮಲ್ಟಿಪ್ಲೈ ಮಾಡ್ಬಿಡೋಣ ಸಿ ಫೈವ್ ಟೂ ಸ ಟೆನ್ ಒನ್ ಕ್ಯಾರಿ ಆಗುತ್ತೆ ಟೂ ಟೂ ಸ ಫೋರ್ ಪ್ಲಸ್ ಒನ್ ಫೈ ಆಗತ್ತೆ ನೆಕ್ಸ್ಟ್ ಝೀರೋ ಆಗತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ಬಿಡುತ್ತೆ ಅಂದ್ರೆ ಸೈನ್ ಅನ್ನು ಮಲ್ಟಿಪ್ಲೈ ಮಾಡಬೇಕು ಇವನ್ ನಂಬರ್ ಕೂಡ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ ಸೊ ಎರಡೂ ಮೈನಸ್ ಇರೋದ್ರಿಂದ ಎಡಿಷನ್ ಆಗತ್ತೆ ಏನ್ ಬರುತ್ತೆ ಫೈವ್ ಸೆವೆನ್ ಪಾಯಿಂಟ್ ಒನ್ ಮೈನಸ್ ಎರಡು ಮೈನಸ್ ಇರೋದ್ರಿಂದ ಎಡಿಷನ್ ಆಯಿತು ಅಂಡ್ ಎ ಫೋರ್ ಇಸ್ ಆಲ್ಸೋ ಹಾವ್ ಟು ಫೈಂಡ್ ಎ ಪ್ಲಸ್ ತ್ರೀ ಡಿ ದಟ್ ಇಸ್ ಈಕ್ವಲ್ಸ್ ಟು ವಾಟ್ ಇಸ್ ಎ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ತ್ರೀ ಇಂಟು ಡಿ ಏನಾಗಿದೆ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಆಗಿದೆ ಸೊ ತ್ರೀ ಜೊತೆ ಒನ್ಸ್ ಮಲ್ಟಿಪ್ಲೈ ಮಾಡಬೇಕು ಫೈವ್ ತ್ರೀಸ ಫಿಫ್ಟೀನ್ ಒನ್ ಕ್ಯಾರಿ ತ್ರೀ ಟೂ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ದೆನ್ ಝೀರೋ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದೇ ಸಲ ಸೈನ್ ಕೂಡ ಮಲ್ಟಿಪ್ಲೈ ಮಾಡಿಬಿಡೋಣ ನೆಕ್ಸ್ಟ್ ಇದೆರಡರ ಎಡಿಷನ್ ಆಗುತ್ತೆ ಫೈವ್ ಪ್ಲಸ್ ಫೈವ್ ಟೆನ್ ಒನ್ ಕ್ಯಾರಿ ಸೆವೆನ್ ಪ್ಲಸ್ ಟೂ ನೈನ್ ಪ್ಲಸ್ ಒನ್ ಟೆನ್ ಒನ್ ಕ್ಯಾರಿ ಟೂ ಟೂ ಪಾಯಿಂಟ್ ಝೀರೋ ಅಂದ್ರೆ ಟೂ ಅಂತಾನೆ ಅರ್ಥ ಅಲ್ವಾ ಪಾಯಿಂಟ್ ಆದ್ಮೇಲೆ